ಬೆಂಗಳೂರಲ್ಲಿದ್ದೀರಾ, ಬಟ್ ಬೆಂಗಳೂರು ಸುತ್ತಮುತ್ತ ಅಥೆಂಟಿಕ್ ಆಗಿರುವಂತ ಲೋಕಲ್ ಆರ್ಟಿಸನ್ಸ್ ಪ್ರೀತಿಯಿಂದ ಮಾಡಿರುವಂತ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ನ ನೀವು ಹುಡುಕ್ತಾ ಇದ್ರೆ ನೀವು ಎಲ್ಲಿಗೆ ಬರಬೇಕು ಅಂತ ತಿಳಿಸ್ಲ ನಾನು. ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ಇಂಡಿಯನ್ ಆರ್ಟಿಸನ್ಸ್ ಬಜಾರ್ ಅಂತ ನಡೀತಾ ಇದೆ. ಇವತ್ತಿಂದ ಏನೋ 17ನೇ ತಾರೀಕು ತನಕ ಇದೆ. ಆ್ಯಂಡ್ ನೀವೇನು ಮಾಡಬೇಕು, ಇಲ್ಲಿ ಯಾಕೆ ವಿಸಿಟ್ ಮಾಡಬೇಕು ಅಂದರೆ, ಬೇಸಿಕ್ಲಿ ನಾನು ಇಲ್ಲಿ ಮೋರ್ ದೆನ್ 10 ಟೈಮ್ಸ್ ಬಂದಿದ್ದೀನಿ ಆಯಿತಾ. ಬೆಡ್ಶೀಟ್ಸ್ ಆಗಿರ್ಬೋದು, ಹೋಮ್ ಡೆಕೋರ್, ಫುಟ್ವೇರ್, ಆಕ್ಸೆಸರೀಸ್, ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ, ಅಥವಾ ಅಜ್ಜಿ ತಾತಂದ್ರಿಗೆ, ಅಥವಾ ಮಕ್ಳಿಗೆ ಬೇಕಾಗಿರುವಂಥ ಎಲ್ಲ ಬ್ಯೂಟಿಫುಲ್ ಐಟಮ್ಸ್ ಇದೆ. ಲಾಸ್ಟ್ ಟೈಮ್ ಬಂದಾಗ ನನ್ನ ತಾತನಿಗೆ ಇಲ್ಲೊಂದು ಪ್ಲೇಸ್ ಸೆಟ್ ಚೌಕಬಾರನ ತೊಗೊಂಡು ಹೋಗಿದ್ದೆ. ಆ್ಯಂಡ್ ನನ್ನ ಅಮ್ಮನಿಗೆ ಇಲ್ಲಿಂದ ನಾನು ಕುರ್ತಿ ಸೆಟ್ನ ಶಾಪ್ ಮಾಡಿದ್ದೆ. ಸೊ ಅನ್ಕೊಳ್ಳಿ, ನಾನೇ ನನ್ನ ಫ್ಯಾಮಿಲಿಗೆ ಈ ಥರ ಶಾಪ್ ಮಾಡಬೇಕಾದ್ರೆ ನೀವು ಬಂದರೆ ನಿಮ್ಗೆ ಎಷ್ಟೆಲ್ಲ ಆಪ್ಷನ್ಸ್ ಸಿಗಲ್ಲ. ಆ್ಯಂಡ್ ಕ್ವಾಲಿಟಿ ಟಾಪ್ ನಾಚ್ ಮಾತೇ ಇಲ್ಲ. ಜಸ್ಟ್ ನೀವು ಹುಡುಕಾಡಬೇಕು, ಬಿಕಾಸ್ ಇಲ್ಲಿ ಅಂತ ಯುನಿಕ್ ಪೀಸಸ್ ಇದೆ. ಒಂದಾದ್ಮೇಲೆ ಇನ್ನೊಂದು ಸ್ಟಾಲಲ್ಲಿ ವಿಭಿನ್ನ ರೀತಿಯ ಕಲೆಕ್ಷನ್ ಸಿಗುತ್ತೆ. ಬಟ್ ಇಂಥ ಯುನಿಕ್ ಪೀಸಸ್ ಇರೋದು ಕೇವಲ ಸ್ವಲ್ಪ ದಿನಗಳು ಮಾತ್ರ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ನಡೀತಾ ಇರುವಂಥ ಇಂಡಿಯನ್ ಆರ್ಟಿಸನ್ಸ್ ಬಜಾರ್ ಆ್ಯಂಡ್ ಥ್ರೂ ಔಟ್ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ಇರುವಂಥ ಡೈವರ್ಸಿಟಿನ ನೀವಿಲ್ಲಿ ನೋಡ್ಬೋದು, ಬಿಕಾಸ್ ಸೌತ್ ಟು ನಾರ್ತ್ ಎಲ್ಲ ರೀತಿಯ ಕಲೆಕ್ಷನ್ಸ್ ಇದೆ. ಸೊ ಡೂ ವಿಸಿಟ್ ಆದಷ್ಟು ಬೇಗ. ನಿಮ್ಗೇನು ಇಷ್ಟ ಆಯ್ತು? ನನಗೇನು ಇಷ್ಟ ಆಯ್ತಾ, ನಾನು ಲಾಸ್ಟ್ ಟೈಮ್ ಬಂದಾಗ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದ್ದೆ. ಏನು ಆಕ್ಸೆಸರೀಸ್? ನಾನು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ನಾನು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಸಾರಿನ ಪರ್ಚೇಸ್ ಮಾಡಿದ್ದೀನಿ. ಸೊ ನನಗೂ ಈ ಥರದ ಐಟಮ್ಸ್ ತುಂಬಾ ಇಷ್ಟ. ಯುನಿಕ್ ಪೀಸಸ್ನ ನಾನು ಹುಡುಕಾಡ್ತಾ ಇರ್ತೀನಿ. ಆ್ಯಂಡ್ ಅಂಥ ಯುನಿಕ್ ಕಲರ್ ಕಾಂಬಿನೇಷನ್ಸಲ್ಲಿ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಖುಷಿ ಆಗೋದು ಅವ್ರು ಮಾತಾಡುವಂಥ ರೀತಿ. ಸೊ ಹಾಗಾಗಿ ಓಕೆ, ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ ನಮಗೇನೆ. ಥ್ಯಾಂಕ್ ಯು.